ಅಧ್ಯಕ್ಷರೇ, ನಾವು ಯಾವುದೇ ಸಂಘರ್ಷವನ್ನ ಬಯಸೋದಿಲ್ಲ. ಕರ್ನಾಟಕಕ್ಕೆ ನ್ಯಾಯವನ್ನ ಮಾತ್ರ ಬಯಸ್ತಾ ಇದ್ದೇವೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯದ ಜನಗಳ ಹಿತವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದರು ಅವರ ಕರ್ತವ್ಯವನ್ನು ಪದೇ ಪದೇ ಬಜೆಟ್ ಅಲ್ಲೂ ನಡೆಯೋದ್ರಲ್ಲೂ ಬಯ್ಯೋದು, ನನ್ನ ಕಡೆ ಬಯ್ಯೋದು ಆದ್ರೆ ಏನ್ ಅರ್ಥ ಇದೆ? ಸಭಾಧ್ಯಕ್ಷರೇ, ವಾಯ್ಸು ಮಾನ್ಯ ಸಭಾಧ್ಯಕ್ಷರೇ, ನಾನೀಗಾಗಲೇ ಹೇಳಿದಂತೆ, ಒಂದು ನಿಮಿಷ, ಕೇಂದ್ರ ಮತ್ತು ರಾಜ್ಯಗಳ ಈ ಒಂದು ಹಲವಾರು ವಿಚಾರಗಳಲ್ಲಿ ಮೊದಲಿಂದನೂ ಕೂಡ ಹೋರಾಟ ಸಂಘರ್ಷ ಇದೆ, ಇವತ್ತಿಂದಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು, ಕೇಂದ್ರ ಬಲಿಷ್ಠ ಆಗಬೇಕಾ ರಾಜ್ಯ ಬಲಿಷ್ಠ ಆಗಬೇಕು ಅಂತ. ಬಹಳ ವರ್ಷಗಳ ನಂತರ ಬಲಿಷ್ಠವಾದಂತಹ ರಾಜ್ಯಗಳು ಇರಬೇಕು, ಬಲಿಷ್ಠವಾದಂತಹ ಕೇಂದ್ರನೂ ಇರಬೇಕು. ಕೇಂದ್ರದ ತಂದೆ ಆದಂತಹ ಕರ್ತವ್ಯಗಳಿದೆ, ರಾಜ್ಯದ ತಂದೆ ಆದಂತಹ ಕರ್ತವ್ಯಗಳಿದೆ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಹಲವಾರು ವರ್ಷ, ಮೊದಲನೇ ಹಣಕಾಸಿನಿಂದ ಹಿಡಿದು ಸುಮಾರು 25 ವರ್ಷ 20% ಇತ್ತು, ಅದು 30% ಮಾಡೋದಕ್ಕೆ 30 ವರ್ಷ ತೆಗೆದುಕೊಂಡ್ರು. ಯುಪಿಎ ಸರ್ಕಾರದಲ್ಲಿ 10 ವರ್ಷ ನಿರಂತರವಾಗಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಅನ್ನ 40% ಏರಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅವತ್ತು ಸಾಧ್ಯವಾಗಲಿಲ್ಲ. ಅವತ್ತಿನ ಯುಪಿಎ ಸರ್ಕಾರ ಅದನ್ನು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಬಂದು ಕೆಲವೇ ತಿಂಗಳಲ್ಲಿ ಅದನ್ನ 32 ದಿನ 42ಕ್ಕೆ ಏರಿಸಿದ್ರು. ಅದು ಕೋಆಪರೇಟಿವ್ ಫೆಡರಲಿಸಂ ಅನ್ನುವಂತಹ ಹೆಸರನ್ನ ಕೊಟ್ಟು ನೀತಿ ಆಯೋಗದ ಮುಖಾಂತರ 42% 10% ಇನ್ಕ್ರೀಸ್ ಮಾಡಿದ್ರು. ಇದು ಸತ್ಯ ಇದೆ, ದಾಖಲೆಯಲ್ಲಿದೆ. ಇದನ್ನ ಮರೆ ಮಾಚಿ ಇವತ್ತು ಹಲವಾರು ಹಲವಾರು ಕಾಲ್ಪನಿಕವಾಗಿರುವಂತಹ ರಚನೆ ಆಗಿ ಇವರಿದ್ದಾಗಲೇ ಚರ್ಚೆ ಆಗಿದೆ. ಹಣಕಾಸು ಕೂಡ ಸಭೆಯಲ್ಲಿ ಅದರ ಸಮ್ಮಿಶ್ರ ಸರ್ಕಾರ ಇದ್ದಾಗ 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು ಅಂತಿಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಕೃಷ್ಣ ಬಾಲೇಗೌಡರ ಸಮೇತವಾಗಿ ಪಾಲ್ಗೊಂಡಿದ್ದಾರೆ. ಅವತ್ತು ಯಾವ ಸರ್ಕಾರ ಎತ್ತಲಿಲ್ಲ, ಅದರ ವಿರೋಧ ಮಾಡಲಿಲ್ಲ. ಅವತ್ತು ಬಾಂಬಿ ಸೈಲೆಂಟ್ ಆಗಿದ್ರು. ಹಣಕಾಸಿನ ಆಯೋಗ ಸರ್ವ ಸ್ವತಂತ್ರವಾಗಿ ಸಂವಿಧಾನ ಬದ್ಧ ರಚನೆಯಾಗಿರುವಂತಹ ಆಯೋಗ, ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ, ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಆದರೂ ಕೂಡ ಕೇಂದ್ರ ನಾವು ಮಾಡ್ತಾ ಕಾಂಪನ್ಸೇಷನ್ ಆಗಿ 14% ಯಾವುದೇ ರಾಜ್ಯ ಹರಿಯಾಣ ಕೊಡೋದ್ರ ಬಗ್ಗೆ ಕಾನೂನಿನ ಬಲ ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಈ ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ, ಕಾರ್ಯಕರ್ತಾ ಇದ್ದಾರೆ. ಈಗ ಕಾರ್ಯದರ್ಶಿ ಈಗ ನಾನು ಮತ್ತೊಮ್ಮೆ ತಾವು ತಮ್ಮ ಆಸನಕ್ಕೆ ಹೋಗಿ ಚರ್ಚೆ ಮಾಡುವ ಸೋಮವಾರ ಉತ್ತರ ಕೊಡ್ತಾರೆ. ತಾವೆಲ್ಲ ನಮ್ಮ ಆಸನ ಸ್ವೀಕರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಇಲ್ಲದೆ ನಾನು ನನ್ನ ಕಾರ್ಯಕಲಾಪವನ್ನು ಮುಂದಕ್ಕೆ ತಕೊಂಡು ಹೋಗ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ನಿಮ್ಮದೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಾವೆಲ್ಲ ತಮ್ಮ ಆಸನ ಸ್ವೀಕರಿಸಬೇಕು. ಕಾರ್ಯಕಲಾಪವನ್ನು ಮುಂದಿಸಲಿಕ್ಕೆ ತಾವು ಅನುಕೂಲ, ಪ್ರಶ್ನೋತ್ತರ ವೇಳೆ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ.
ಒತ್ತಾಯವನ್ನು ಮಾಡ್ತೇವೆ. 69 ಚರ್ಚೆ ಮಾಡಲಿಕ್ಕೆ ವಿಚಾರಗಳಿದೆ, 2 ಬಿಲ್ ಪಾಸ್ ಮಾಡಲಿಕ್ಕಿದೆ, ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಡೀತಾ ಇಲ್ಲ ಸದನ. ಈಗ ಕಾರ್ಯದರ್ಶಿ ಅವರು ತನ್ನ ವರದಿಯನ್ನು ಸಲ್ಲಿಸುವುದು. ಕಾಂಗ್ರೆಸ್ ಸಭೆ ಮುಂದಿನ ಕಾಗದ ಪತ್ರಗಳು ಸರ್ಕಾರದ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ವೈ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25 ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ